ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಯೋ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಕಿಗಳಿಗೆ ಬಾಲನ ಏಂತಿ ಕಟ್ತಾರೆ, ಮತ್ತು ಕಟ್ಟೋದ್ರಿಂದ ಏನು ಉಪಯೋಗ, ಮತ್ತು ಹೆಂಗೆ ಕಟ್ಟೋದು, ಇದನ್ನೆಲ್ಲ ನಮ್ಮ ತನ್ಮಯ್ ದೌಡಿ ರಾಜಿಯವರು ಹೇಳ್ಕೊಡ್ತಾರೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡ್ಕೋಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡ್ಕೋಬರೋಣ. ಇದು ಅಕ್ಕಿ ನಾವು ಟೋರ್ನಿಮೆಂಟ್ಗೆ ಬಿಡಬೇಕಾದ್ರೆ ಯಾವ ರೀತಿ ಬಿಡ್ತೀವಿ, ಯಾವ ರೀತಿ ಬಾಲ ಕಟ್ಟಿ ನಾವು ಅಕ್ಕಿ ಬಿಡ್ತೀವಿ ಅನ್ನೋದಕ್ಕೆ ನಾವು ವಿವರವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ. ಇವಾಗ ಅಕ್ಕಿ ನಾವು ರೆಕ್ಕೆ ಎಳೆದು 45 ದಿನ ಆದಮೇಲೆ ಅಕ್ಕಿಗೆ ರೆಕ್ಕೆಗಳು ಬರುತ್ತೆ, ಬಂದು ಒಣಗುತ್ತೆ. ಬಟ್ ಇದು ಇನ್ನೂ ರೆಕ್ಕೆ ಬಂದು ಒಣಗಲಿಲ್ಲ, ಇನ್ನೂ 15 ಇನ್ನೂ ಒಂದು 6 ದಿನ 7 ದಿನ ಗ್ಯಾಪ್ ಇದೆ. ಇದಕ್ಕೆ ನಾವು ಹಳೆಯ ಬಾಲದಲ್ಲೇ ಬಾಲ ಕಟ್ಟೋ ವಿಧಾನ ಹೆಂಗೆ ಅಂತಲೂ ಹೇಳ್ತೀನಿ. ಹಳೆಯ ಬಾಲದಲ್ಲೇ ನಾವು ಅಕ್ಕಿನ ಸ್ಟಾರ್ಟಿಂಗು ಬಿಟ್ಕೊಂಡು ಬರ್ತೀವಿ. ನಮಗೆ ನಾರ್ಮಲ್ ಆಗಿ ಅಕ್ಕಿ ಒಂದು ಒಂದೂವರೆ ಅವರ್ ಎರಡು ಅವರ್ ಹಳೆಯ ಬಾಲದಲ್ಲೇ ದಮ್ ಕುತ್ಕೊಳ್ಳೋ ತರ ಬಿಟ್ಕೊಂಡ್ ಬರ್ತೀವಿ. ಆಮೇಲೆ ಬಾಲ ಎಳೆದಿ ನಾವು ಬೋಡಿಲಿ ಅಕ್ಕಿನ ಬಿಟ್ಕೊಂಡ್ ಬರ್ತೀವಿ. ಬೋಡಿಲಿ ಅಕ್ಕಿ ಬಿಟ್ಕೊಂಡ್ ಬರಕ್ಕಿಂತ ಮುಂಚೆ ಬಾಲ ಎಳೆದಾದ್ಮೇಲೆ 3 ದಿನ ಬೋಡಿಲಿ ನಾವು ಅಕ್ಕಿ ಬಿಡಂಗಿಲ್ಲ. 3 ದಿನ ಆದ್ಮೇಲೆ ನಾವು ಅಕ್ಕಿ ಬಾಲ ಬೋಡಿಲಿ ಅಕ್ಕಿ ಬಿಟ್ಕೊಂಡ್ ಬಂದು ಹೂವ ಕುಚ್ಚು ಅರ್ಧ ಮುಕ್ಕಾಲು ಯಾವ ರೀತಿ ಯಾವ್ಯಾವ ಟೈಮ್ ಮಾಡುತ್ತೆ ಅಂತ ಅಕ್ಕಿ ನೋಡ್ಕೊಂಡ್ ಬರ್ತೀವಿ. ನಾವು ನಾರ್ಮಲ್ ಆಗಿ ಬಾಲ ಎಲ್ಲ ಬಂದು ಫುಲ್ಲು ಒಣಗಾದ್ಮೇಲೆ ಅಕ್ಕಿ ಬಾಜಿ ಜಾಸ್ತಿ ಮಾಡ್ತಾ ಇರೋ ಅಕ್ಕಿಗಳಿಗೆ ಅಥವಾ ಬಾಜಿ ಮೀಡಿಯಂ ಆಗಿದೆ ಇಲ್ಲ ಬಾಜಿನೇ ಒಂದು ಎರಡು ಹೊಡಿತಾ ಇದೆಯಪ್ಪ ಇದಕ್ಕಿದೆ ಇಷ್ಟೇ ಸಾಕು ಅನ್ನೋ ಅಕ್ಕಿಗಳಿಗೆ ಟೋರ್ನಿಮೆಂಟ್ಗೆ ಹೆಂಗೆ ನಾವು ಉಡನ್ ಮಾಡ್ಕೊಳ್ಳೋದು, ಯಾವ ರೀತಿ ಬಾಲ ಕಟ್ಕೊಂಡು ಇದು ಮಾಡ್ಕೊ. ಇವಾಗ ನಮಗೆ ಭಾನುವಾರ ಅಕ್ಕಿ ಸೀಲಿಗೆ ಬಿಡಬೇಕು ಅಂದರೆ ಸೋಮವಾರದಿಂದ ಭಾನುವಾರಕ್ಕೆ 7 ದಿನ ಇರುತ್ತೆ. 7 ದಿನದಲ್ಲಿ ಭಾನುವಾರ ಸೋಮವಾರ ಅಕ್ಕಿಗೆ ಕುಚ್ಚು ಕಟ್ಕೊಂಡೇ ಬಿಡ್ತೀವಿ. ನಾರ್ಮಲ್ ಅಕ್ಕಿಗಳಿಗೆ ಬಾಜಿ ಜಾಸ್ತಿ ಹಿಡಿಯೋ ಅಕ್ಕಿಗಳಿಗೆ ಮಾತ್ರ, ತುಂಬಾ ಇರೋ ಅಕ್ಕಿಗಳಿಗೆ ಇನ್ನ ಬೇರೆ ರೀತಿ ಎಲ್ಲ ಕಟ್ಬೇಕಾಗುತ್ತೆ. ಅದನ್ನ ನಾನು ಹೇಳ್ತೀನಿ ಹಿಂಗೆ ಅಂತ. ನಾರ್ಮಲ್ ಆಗಿ ಕುಚ್ಚಾಕೊಂಡ್ ಬರ್ತಾ ಇರ್ತೀವಿ. ಕುಚ್ಚಾಕೊಂಡು ಅಕ್ಕಿ ಬರ್ತಾದ್ರೆ ನಮ್ಗೆ ನಾರ್ಮಲ್ ಕುಚ್ಚಾಕೊಂಡು ಅಕ್ಕಿ ಒಂದ್ 3 ಅವರ್ 4 ಅವರ್ ಆ ತರ ಒರಿಜಿನಲ್ ದಮ್ ಕುತ್ಕೊಂಡಾಗ ಬಾಲ ಓಪನ್ ಮಾಡಿ ಬಿಟ್ಟಾಗ ಸೀಲ್ ದಿನ ಅದೇ ಅಕ್ಕಿ ನಮ್ಗೆ ಒಂದ್ 2 ಅವರ್ 3 ಅವರ್ 4 ಅವರ್ ಆಡ್ತಾ ಇರೋ ಅಕ್ಕಿ ಒಂದ್ 5 ಅವರ್ 6 ಅವರ್ ಆ ತರ ಬರುತ್ತೆ. ಅದೇ ಬಾಜಿ ಸಿಕ್ಕಾಬಟ್ಟೆ ನಮ್ಗೆ ಅಕ್ಕಿ ಕಂಟ್ರೋಲೇ ಮಾಡಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ 3-4 ತರ ಅಕ್ಕಿಗಳು ರೆಕ್ಕೆಗಳು ಕರ್ತಾರೆ. ನಮ್ಗಿಂತ ಲೆಜೆಂಡ್ಗಳು ಇದಾರೆ ಅವರು ಕರೆಕ್ಟ್ ಆಗಿ ಅವರು ನಮ್ಗೆ ಗೊತ್ತಿರೋಷ್ಟು ನಾವ್ ಹೇಳ್ತಾ ಇದೀವಿ. ಇನ್ನ ಲೆಜೆಂಡ್ಗಳು ಇದಾರೆ ಅವರು ಬೇರೆ ತರ ಬಲಗಳು ಕರ್ತಾರೆ, ಅದ್ರ ನಮಗ್ ಬರೋಷ್ಟು ನಾವು ಕರೆಕ್ಟ್ ಆಗಿ ಹೇಳ್ತಾ ಇದೀವಿ. ಫುಲ್ಲು ಬಾಜಿ ಕಂಟ್ರೋಲೇ ಆಗಿಲ್ಲ, ಅಕ್ಕಿ ಕೈಯಿಂದ ದಸ್ತಾ ಮಾಡಿದ್ರೆ ಅಲ್ಲಿ ಇಲ್ಲಿ ಬಿದೋಗುತ್ತೆ ಅನ್ನೋ ಅಕ್ಕಿಗಳಿಗೆ ಮಾತ್ರ ಇಲ್ಲಿಂದಾನೆ ದಂಬಲನ್ನು ಸೇರಿಸಿ ಕಡ್ಡಿ ಎಳೆದು ಬಿಡ್ತೀವಿ ನಾವು. ಫಸ್ಟ್ ನೋಡಿ ತೋರಿಸ್ತೀನಿ, ಫಸ್ಟ್ ಈ ಕಡೆ ಲಾಸ್ಟ್ ಈ ಕಡೆ ಲಾಸ್ಟ್ ಎರಡು ಬಾಲನ ಹಿಂಗ್ ವಾಪಸ್ ಹಿಂಗ್ ತಗೊಂಡು ದಂಬಲನ್ನು ಬಿಟ್ಟು ನೋಡಿ ಈ ತರ ಇಟ್ಕೊಂಡು ಇಲ್ಲಿಂದ ಸ್ಟಾರ್ಟಿಂಗ್ ಒಂದು ಇದು ಮಾರ್ಕ್ ಹಾಕೊಂಡು ಒಂದು ಗಂಟು ಹಾಕೊಂಡು ಇಲ್ಲಿಂದ ಈ ಬಾಲಗಳನ್ನ ಸೇರಿಸಿ ಫುಲ್ಲು ಕಡ್ಡಿ ಮಾಡಿ ಇಲ್ಲಿ ಸೆಂಟ್ ಇಲ್ಲಿ ತುದಿಲಿ ಮಾತ್ರ ಈ ತರ ಈ ತರ ಮಾಡ್ಕೊಂತೀವಿ. ಆಗ ಅಕ್ಕಿ ಬಿಟ್ಟು ನೋಡ್ತೀವಿ ಬಾಜಿ ಹೆಂಗ್ ಮಾಡುತ್ತೆ, ಅಕ್ಕಿ ಆಕಾಶಕ್ಕೆ ಹೋಗುತ್ತಾ ಹೋಗಲ್ವಾ. ಇದರಲ್ಲಿ ಆಕಾಶಕ್ಕೆ ಹೋಗ್ಬಿಡ್ತು ಅಂದ್ರೆ ಅಕ್ಕಿ ನಮ್ಗೆ ಓ ಇದ್ರಲ್ಲಿ ಆಕಾಶಕ್ಕೆ ಹೋಗುತ್ತಪ್ಪ ಅಕ್ಕಿ, ಇದನ್ನ ಹಿಂಗೆ ಬಿಟ್ಕೊಂಡ್ ಬಂದು ಕಂಟ್ರೋಲ್ ಮಾಡಿದ್ರೆ ಇದು ಅಕ್ಕಿ ಆಟಕ್ಕೆ ಬರುತ್ತೆ. ಒಂದು ಅವ್ರವ್ರ ಅಕ್ಕಿ ಮೇಲೆ ಅವ್ರವ್ರ ನಂಬಿಕೆ ಆ ತರ. ನಾವು ಇದರಲ್ಲಿ ಕಡ್ಡಿ ಬಾಲದಲ್ಲೇ ಅಕ್ಕಿ ಒಂದು 7 ಅವರ್ 8 ಅವರ್ ಆಡೋ ಅಂತ ಅಕ್ಕಿಗಳು ಇದೆ ಆಡ್ತಾನು ಇದೆ. ಇರೋ ಸೀಸನ್ ಬಾಜಿಗಳೆಲ್ಲ ಮಾಡ್ತಾರದೆ ಆ ತರ ಕಡ್ಡಿ ಬಾಲದಲ್ಲೇ ಅಕ್ಕಿಗಳು ಲಾಂಗ್ ಟೈಮ್ ಆಗೋ ಅಕ್ಕಿಗಳು ಇದೆ. ಆ ಅಕ್ಕಿಗಳನ್ನ ಏನ್ ಮಾಡ್ತೀವಿ ಒಂದೊಂದ್ ದಿವಸ ಚೆಕ್ ಮಾಡ್ತೀವಿ. 6 ಬಾ ಸೆಂಟ್ರು 2 ಲಾಕ್ ಆ ಕಡೆ ಈ ಕಡೆ 2 ಬಿಟ್ಟು ಸೆಂಟ್ರು 6 ಲಾಕ್ ಮಾಡೋದು 4 ಲಾಕ್ ಮಾಡೋದು, ಆಮೇಲೆ ಬಿರಿಯಾನಿ ಕುಚ್ ಕಟ್ ಬಿಡೋದು, ಆಮೇಲೆ ಫುಲ್ಲು ಒಂದ್ ಲೈಟ್ ಕುಚ್ ಕಟ್ ಬಿಡೋದು. ಆ ತರ ಮಾಡಿದಾಗ ಅಕ್ಕಿಗಳು ಏನೇನ್ ತಪ್ಪು ಮಾಡ್ತವೆ ಆ ತರ ಎಲ್ಲ ನೋಡಿ ನಾವು ಬಾಲಗಳನ್ನ ಕಟ್ಟೋದು ಅಕ್ಕಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದೇ ಬಾಲ ಕಟ್ಟೋ ಬಾಲ ಕಟ್ಬೇಕು ಅಂದ್ರೆ ಅಕ್ಕಿಗಳಿಗೆ ಅಕ್ಕಿ ಯಾವ ರೀತಿ ಬಾಜಿ ಇಟ್ಕೊಂಡಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಸುಮ್ಮನೆ ಎಲ್ಲ ಅಕ್ಕಿಗೂ ಬಾಲ ಕಟ್ಬಿಟ್ಟು ಅಕ್ಕಿ ಬಿಡೋದಲ್ಲ, ಬಾಜಿ ಮೇಲೆ ಡಿಪೆಂಡ್. ಓವರ್ ಬಾಜಿ ಸರ್ಕ್ನಿ ಬಾಜಿಗಳು ಲೈನ್ ಇಟ್ಕೊಂಡು ಇನ್ನೂ 4-5 ತರ ಅಕ್ಕಿಗಳು ಬಾಜಿಗಳು ಮಾಡ್ತವೆ. ಎಳ್ಕೊಂಡು ಹೊಡಿಯೋದು ಇಲ್ಲ ಅಂದ್ರೆ ಕಾಲ್ ಬಿಟ್ಕೊಂಡು ಹೊಡಿಯೋದು ಇಲ್ಲ ಅಂದ್ರೆ ಹಿಂದೆಗಡೆ ಎಳೆದು ಹೊಡಿಯೋದು ಇಲ್ಲ ರನ್ನಿಂಗ್ ಬಾಜಿ ಹೊಡಿಯೋದು ಇಲ್ಲ ನಿಂತಿದ್ದಾಗ ಸುಮ್ಮನೆ ಉಳ್ಳಾಕೊಳ್ಳೋದು ಇಲ್ಲ ಬೋಟ್ ಬಿಟ್ಬಿಟ್ಟು ಉಳ್ಳಾಕೊಳ್ಳೋದು ಆ ತರ ನಾ ಬೇಜನ್ ಅಕ್ಕಿಗಳು ಯಾವ ರೀತಿ ಬಾಜಿ ಮಾಡುತ್ತೆ ಅಂತ ಹೇಳಕ್ಕಲ್ಲ. ಅವ್ರ ಅಕ್ಕಿ ಯಾವ ರೀತಿ ಬಾಜಿ ಮಾಡುತ್ತೆ ಆ ರೀತಿ ಬಾಲ ಕಟ್ಕೊಳ್ಬೇಕು. ಎಲ್ಲರೂ ಇವಾಗ ನಮ್ಮ ಅಕ್ಕಿ ತಗೊಂಡ್ಬಿಟ್ಟು ನಮ್ಮ ಅಕ್ಕಿ ಈ ತರ ಬಾಜಿ ಹೊಡಿತಾ ಇದೆ ಈ ತರ ಬಾಲ ಕಟ್ಟಿ ಅಂದ್ರೆ ಅದೆಲ್ಲ ಆಗಲ್ಲ. ನಮ್ಮ ಅಕ್ಕಿಗೆ ಯಾವ ರೀತಿ ಬಾಲ ಕಟ್ಬೇಕು ಯಾವ ರೀತಿ ಬಾಜಿ ಮಾಡ್ತಾ ಇದೆ ಅಂತ ನಮಗ್ ಗೊತ್ತಿರುತ್ತೆ ಹೊರತು ಬೇರೆಯವ್ರಿಗೆ ಗೊತ್ತಿರಲ್ಲ. ಆ ತರ ಬಾಲಗಳು ಕಟ್ಕೊಂಡು ಅಕ್ಕಿ ಬಿಟ್ಕೊಂಡ್ಬೇಕು. ಬಾಲ ಕಟ್ಟೋದ್ರಲ್ಲಿ ನಮಗ್ ಗೊತ್ತಿರೋ ತರ ಒಂದ್ 4-5 ವಿಧಾನ ಇದೆ, ಅದ್ ನಾನು ತೋರಿಸ್ಕೊಡ್ತೀನಿ ಹಿಂಗೆ ಅಂತ. ಇವಾಗ ನಾವು ಕಟ್ತಾ ಇರೋದು ಕುಚ್ಚು ಬಾಲ ಹೆಂಗ್ ಕಟ್ಟೋದು ಅಂದ್ರೆ ಈ ಅಕ್ಕಿಗೆ ಬಾಲದಲ್ಲಿ ನೋಡಿ ಈ ಕಪ್ ಮಾರ್ಕ್ ಬಿಡುತ್ತೆ ಇಲ್ಲಿ, ಈ ಕಪ್ ಮಾರ್ಕ್ ಅಲ್ಲಿ ಕಪ್ ಮಾರ್ಕ್ ನ ಬಿಟ್ಟು ಒಂದು 2 ನೂಲು 3 ನೂಲು ಗ್ಯಾಪ್ ಬಿಟ್ಟು ನೋಡಿ ಹಿಂಗೆ ಇದನ್ನ ಕುಚ್ಚು ಬಾಲ ಅಂತೀವಿ ನಾವು. ಈ ಬಾಲ ಕಟ್ಬೇಕಾದ್ರೆ ನೀವು ಡಬ್ಬಲ್ ಮಾಡ್ಕೆ ಹಿಂಗೆ ಹಾಕೊಳ್ಳಿ, ಯಾಕಂದ್ರೆ ಡಬ್ಬಲ್ ಜೀರ್ಗಂಟೆ ಹಿಂಗೆ ಹಾಕೊಂಡ್ಬಿಟ್ರೆ ನೀವು ನೋಡಿ ಈ ತರ ಹಾಕೊಂಡ್ರೆ ನಿಮ್ಗೆ ಲೂಸ್ ಆಗಲ್ಲ. ಬಿಡು ಕೈ ಬಿಡು ನೋಡ, ನಿಮ್ಗೆ ಲೂಸ್ ಆಗಲ್ಲ ಹಿಂಗೆ ಹಾಕೊಂಡ್ರೆ.
ನಿಮಗೆ ಲೂಸ್ ಆಗಲ್ಲ ಇದು ಇದನ್ನ ನಾರ್ಮಲ್ ಆಗಿ ನಾವು ಕುಚ್ಬಾಲ ಅಂತ ನಾವು ಕರೆಯೋದು ಈ ಕುಚ್ಬಾಲ ಕಟ್ಟೋದು ಏನಕ್ಕೆ ಅಂದ್ರೆ ಅಕ್ಕಿ ಜಾಸ್ತಿ ಬಾಜಿ ಮಾಡದೇ ಇರೋ ಅಕ್ಕಿಗಳಿಗೆ ಸಿಂಪಲ್ ಆಗಿ ಬಾಜಿ ಮಾಡ್ತಾರೋ ಅಕ್ಕಿಗಳಿಗೆ ಟೈಮ್ ರೈಸ್ ಆಗ್ಲಿ ಬಾಲ ಓಪನ್ ಮಾಡಿದಾಗ ಟೈಮ್ ರೈಸ್ ಆಗ್ಲಿ ಅನ್ನೋದಕ್ಕೆ ಕುಚ್ಬಾಲ ಹಾಕ್ಬಿಟ್ಟು ನಾವು ವುಡನ್ ಸೆಟ್ ಮಾಡ್ಕೊಳಕ್ಕೆ ಅಂತ ಕುಚ್ಬಾಲ ಹಾಕೊಳ್ಳೋದು ಅಷ್ಟು ಬಿಟ್ರೆ ಇನ್ಯಾನು ಕಾರಣ ಇಲ್ಲ ಇದಕ್ಕೆ ಕುಚ್ಬಾಲಕ್ಕೆ ಬೇರೆ ಕಾರಣ ಇಲ್ಲ ಬೇರೆಯವ್ರ ಏನಾದ್ರೂ ಹೇಳ್ಬೋದು ಬಟ್ ನಮ್ಮ ಅಕ್ಕಿಗಳಿಗೆ ನಾರ್ಮಲ್ ಬಾಜಿ ಇರುವಂತ ಅಕ್ಕಿಗಳಿಗೆ ನಾವು ಕುಚ್ಚ ಹಾಕೊಂಡು ನಾರ್ಮಲ್ ಆಗಿ ಅಕ್ಕಿ ಬಿಟ್ಕೊಂಡ್ ಬರ್ತೀವಿ ಅಕ್ಕಿ ಬಿಟ್ಕೊಂಡ್ ಬರ್ತಾ 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 ಈ ಕುಚ್ಬಾಲದಲ್ಲೇ ಅಕ್ಕಿ ಮೂರುವರೆ ಅವರ್ ನಾಲ್ಕು ಅವರ್ ಅಕ್ಕಿ ಆಡ್ಕೊಂಡಿರೋ ಅಕ್ಕಿಗಳನ್ನ ವುಡನ್ ಸೆಟ್ ಮಾಡ್ಕೊಂಡು ಸೀಲಿ ಬಿಡ್ಬೇಕಾದ್ರೆ ಓಪನ್ ಮಾಡಿಬಿಡ ಓಪನ್ ಮಾಡಿಬಿಟ್ರೆ ಅಕ್ಕಿ ಎತ್ತಿ ಒಡದಿ ಇನ್ನೂ ಒಂದ್ ಎರಡು ಅವರ್ ರೈಸ್ ಆಗುತ್ತೆ ಅನ್ನೋದು ಒಂದು ವಾಡಿಕೆ ಅವಾಗಿಂದನೂ ಅಷ್ಟೇ ಇವಾಗೂ ಅಷ್ಟೇ ಅದು ಬಿಟ್ಟು ಈ ಕುಚ್ಬಾಲದಲ್ಲಿ ಬೇರೆ ತರ ಏನಿಲ್ಲ ಅದೇ ನಾವು ಓವರ್ ಬಾಜಿ ಕೈಯಿಂದ ರಿಲೀಸ್ ಮಾಡಿದ್ರು ಅಕ್ಕಿ ಹೋಗ್ತಾ ಇಲ್ವಲ್ಲ ಅನ್ನೋದಕ್ಕೆ ನೋಡಿ ಈ ದಂಬಲ ಇದನ್ನ ದಂಬಲ ಅಂತಾರೆ ಅಕ್ಕಿಗಳಲ್ಲಿ ಇದಕ್ಕೆ ಇನ್ನ ಸರಿಯಾಗಿ ಬಂದಿಲ್ಲ ದಂಬಲ ಬರ್ಬೇಕು ಇದನ್ನ ದಂಬಲ ಅಂತಾರೆ ಇಷ್ಟನ್ನ ದಂಬಲ ಅಂತಾರೆ ನೋಡಿ ಇಷ್ಟನ್ನ ದಂಬಲ ಅಂತಾರೆ ಇಷ್ಟನ್ನ ದಂಬಲ ಅಂತಾರೆ ಇದನ್ನೆಲ್ಲ ದಂಬಲ ಅಂತಾರೆ ಈ ದಂಬಲನ್ನು ಸೇರಿಸಿ ನಾವು ಈ ದಂಬಲನ್ನು ಸೇರಿಸಿ ನಾವು ಈ ದಂಬಲನ್ನು ಸೇರಿಸಿ ನಾವು ನೋಡಿ ಈ ತರ ಎರಡು ಗಂಟೆ ಹಾಕೊಂಡು ನಾವು ಈ ದಂಬಲನ್ನು ಸೇರಿಸಿ ನೋಡಿ ಇಲ್ಲಿ ಬಿಗಿ ಟೈಟ್ ಮಾಡ್ಕೊಂಬ ಅಲ್ಲಿ ಇಲ್ಲಿ ಟೈಟ್ ಮಾಡ್ಕೊಂಡು ಇಲ್ಲ ಬಿಡಿಲಿ ಹಿಂಗ್ ಮಾಡ್ಕೊಂಡು ಇಲ್ಲಿಂದ ಪ್ಯಾಚ್ ಹಾಕೊಂಡ್ಬರ್ತೀವಿ ಪ್ಯಾಚ್ ಹಾಕೊಂಬೇಕಾರೆ ನಾವು ಎಷ್ಟು ಸೇಫ್ಟಿಯಾಗಿ ಗರಿನ ಇಟ್ಕೊಂತೀವೋ ಅಷ್ಟು ಸೇಫ್ಟಿ ನಮ್ಗೆ ಒಳ್ಳೇದು ಇದು ಫುಲ್ ಈ ತರ ಎಣೀತಿವಿ ನಾವು ಇಟ್ಕೊಂಬ ಇದನ್ನ ಫುಲ್ಲು ನಾವು ಈ ತರ ಎಣ್ಕೊಂತೀವಿ ಇದು ದಾರ ಚಿಕ್ಕದಾಕೊಂಡಿದೀನಿ ಫುಲ್ಲು ಎಳಿತೀವಿ ನಾವು ಈ ತರ ಫುಲ್ಲು ಫುಲ್ ಬಲ ಫುಲ್ ಇಲ್ಲಿವರೆಗೂ ಅಂತ ತೋರಿಸ್ಬಿಡಿ ಇಲ್ಲಿವರೆಗೂ ಬರುತ್ತೆ ನೋಡಿ ಹಿಂಗ್ ಬರುತ್ತೆ ಒಂದ್ ನಿಮಿಷ ತೋರಿಸ್ತೇನೆ ನೋಡಿ ಇಲ್ಲಿವರೆಗೂ ಸೇಮ್ ಅವಾಗ ನಾವು ಕುಚ್ಚಿ ಏನ್ ಮಾರ್ಕ್ ಮಾಡ್ಕೊಂಡಿದೀವ ಆ ಕುಚ್ಚಿಗೆ ನೋಡಿ ಇಲ್ಲಿಗೆ ಹಾಕೊಂಡ್ರೆ ಇದನ್ ಕಡ್ಡಿ ಬಾಲ ಅಂತ ಕರಿತೀವಿ ನಾವು ನೋಡಿ ಹಿಂಗ್ ಬರುತ್ತೆ ನೋಡಿ ದಾರ ಚಿಕ್ಕದಾಗ ಹೋಯ್ತು ತೋರಿಸ್ತೀನಿ ನಮ್ಗೆ ಬೇಕಾದ್ರೆ ನೋಡಿ ಹಿಂಗ್ ಹಾಕೊಂಡ್ರೆ ನಾವು ಇದು ನಾರ್ಮಲ್ ಇದು ಇದು ಕಡ್ಡಿ ಬಾಲ ಅಂತ ನಾವು ಅದು ಇಲ್ಲಿಂದ ಇಲ್ಲಿವರೆಗೂ ಎಣಿದ್ ನಾವು ಕರಿತೀವಿ ದಾರ ಚಿಕ್ಕದಾಗಿರೋದ್ರಿಂದ ನಾವು ಇವಾಗ ಇದು ಇದು ಬರ್ತಾ ಇದೆ ಅದು ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡಿ ದಾರ ದೊಡ್ಡದಿಟ್ಕೊಂಡೆ ತೋರಿಸೋಣ ಇವಾಗ ಒಬ್ಬೊಬ್ರು ಹಿಂಗೆ ಡೈರೆಕ್ಟ್ ಹಿಂಗ್ ಕುಚ್ಚಾಕ ಹೋಗ್ತಾರೆ ದಾರ ಸ್ಲಿಪ್ ಆಗುತ್ತೆ ಅದ್ರಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ ಲಾಸ್ಟ್ ಎರಡು ಬಾಲ ಇದು ಈ ಎರಡು ಬಾಲ ಲಾಕ್ ಬಿಟ್ಟು ನೋಡಿ ಇದು ಆರ್ ಸೆಂಟರ್ ಇಲ್ಲೊಂದ್ ಬಿಟ್ಟಿ ಕೂಡ ಕೇಳಿ ಇಲ್ಲೊಂದ್ ಬಿಟ್ಟಿಕೊಮ್ಮ ಮೇಡಮ್ ಇಲ್ಲಿ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡ್ರೆ ಫಸ್ಟ್ ಈ ಬುಡಕ್ಕೆ ಲಾಕ್ ಮಾಡ್ಕೊಂಡ್ರೆ ಈ ಬುಡಕ್ಕೆ ಲಾಕ್ ಮಾಡ್ಕೊಂಡ್ರೆ ಈ ಬುಡಕ್ಕೆ ಲಾಕ್ ಮಾಡ್ಕೊಂಡು ಇಲ್ಲಿಂದಾನೆ ಕಡ್ಡಿ ಹೊಡಿಬೇಕು ಫುಲ್ಲು ಫುಲ್ಲು ಇವಾಗ ನಾನು ತೋರಿಸ್ತೀನಿ ನೋಡಿ ಈ ಬುಡದಿಂದಾನೆ ಕಡ್ಡಿ ಹೊಡ್ಕೊಂಬಂದ್ರೆ ಅಕ್ಕಿನ ನೋಡಿ ಹಿಂಗ ಇಟ್ಕೊಂತೀವಲ್ಲ ಹಿಂಗ ಇಟ್ಕೊಂಡು ನೋಡಿ ಇಲ್ಲಿಂದ ಹಿಂಗೆ ಲಾಕ್ ಕರೆಕ್ಟ್ ಕಡ್ಡಿ ಹೊಡ್ಕೊಂಡ್ಬಿಟ್ರೆ ಹಿಂಗೆ ಫುಲ್ ಆಗಿ ಆ ಬಾಲ ಒಂದ್ರ ಮೇಲೆ ಒಂದು ಕರೆಕ್ಟ್ ಕೂತ್ಕೊಂಬೇಕು ನೋಡಿ ಹಿಂಗ ಕರೆಕ್ಟ್ ಹಿಂಗೆ ಫುಲ್ಲು ಕಡ್ಡಿ ಹೊಡೆದ್ರೆ ಅಕ್ಕಿಗೆ ಇದಿಟ್ಕೊಂಬೈತು ನೋಡಿ ಇದು ಫುಲ್ಲು ಹಿಂಗೆ ಕಡ್ಡಿ ಹೊಡೆಯೋದು ಇದು ಕಡ್ಡಿ ಹೊಡೆಯೋದು ಏನಕ್ಕೆ ಅಂದ್ರೆ ಅಕ್ಕಿಗಳು ರಿಲೀಸೇ ಆಗ್ತಾ ಇಲ್ಲ ಬಾಜಿ ಸಿಕ್ಕಾಬಟ್ಟೆ ನಮಗೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಇದ್ರಲ್ಲಿ ಅಕ್ಕಿ ತಗೊಂಡೋಗಿ ದೂರದಿಂದ ಎಸ್ತಿ ಅಕ್ಕಿ ಕಾಯ್ಬೇಕು ಇದ್ರಲ್ಲೂ ಹೊಡೆದು ಬೀಳುತ್ತೆ ನಾವು ಬೀಳಲ್ಲ ಅಂತ ಹೇಳ್ತಲ್ಲ ಇದ್ರಲ್ಲಿ ಹೊಡೆದು ಬೀಳುತ್ತೆ ಇದ್ರಲ್ಲೂ ಹೊಡೆದು ಬಿಡ್ದಾಗ ಅಕ್ಕಿ ಎಲ್ಲಿ ಹೊಡೆದು ಬೀಳುತ್ತೋ ಅಲ್ಲಿ ಹೋಗಿ ಎತ್ಕೊಂಡ್ ಬರ್ಬೇಕು ನಾವು ಹಿಂಗೆ ಮಾಡ್ದ ಕಟ್ಟಿ ಕಟ್ಟಿ ನಾವು ರೂಢಿ ಮಾಡ್ಕೊಂಡು ಅಕ್ಕಿನ ಚಾಲನೆ ತರಬೇಕು ರನ್ನಿಂಗ್ ತರಬೇಕು ಅಕ್ಕಿ ರನ್ನಿಂಗ್ ತಂದಾಗ ಅಕ್ಕಿ ರನ್ನಿಂಗ್ ಹೋದ್ರೆ ಅದು ಒಂದ್ ಲೆಕ್ಕಾಚಾರ ಬರುತ್ತೆ ನಮ್ಗೆ ಇದ್ರಲ್ಲೂ ಬಾಜಿ ನಮಗ್ ಸರಿಯಾಗಿ ಬರ್ತಾ ಇಲ್ಲ ಆಗ್ತಾ ಇಲ್ಲ ಕಂಟ್ರೋಲೇ ಆಗ್ತಾ ಇಲ್ಲ ಅಂದಾಗ ನಾವ್ ಇಂಥ ಅಕ್ಕಿಗಳಿಗೆ ಏನ್ ಮಾಡ್ಬೇಕು ಅಂದ್ರೆ ಇದು ಇದನ್ನು ಬಿಚ್ಚಿ ನಾವು ಇದ್ರಲ್ಲಿ ರನ್ನಿಂಗ್ ಹೋಗಲ್ಲ ಅನ್ನಕ್ಕೆ ಕಾರಣ ಇನ್ನೊಂದ್ ಏನು ಅಂದ್ರೆ ಇದೇ ಅಕ್ಕಿಗಳಿಗೆ ಬಾಜಿ ಕಂಟ್ರೋಲ್ ಆಗಿ ನಮ್ಗೆ ಅಕ್ಕಿ ಸೀಲ್ ಬಿಡಬೇಕು ಅಂದ್ರೆ ಇಲ್ಲಿ ಹೂವ ಹೊಡಿತಾರೆ ಈ ಹೂವ ಹೊಡಿತಾರೆ ಈ ಹೂವ ಸಾಮಾನ್ಯವಾಗಿ ತುಂಬಾ ತಿಳುವಳಿಕೆ ಇರೋರು ಗೊತ್ತಿರೋರು ಹೊಡೆದ್ರೆ ಇದ್ರಲ್ಲಿ ಪಾಸ್ ಆಗೋದು ಸುಮ್ನೆ ಯಾರ್ಯಾರು ಹೆಂಗ ಹೊಡ್ಬಿಟ್ರೆ ಇದು ಹೂವ ಆಗಲ್ಲ ಇದನ್ನ ಇದು ನಮಗೂ ಸರಿಯಾಗಿ ಗೊತ್ತಿಲ್ಲ ಗೊತ್ತಿರೋರು ಕರೆಕ್ಟ್ ಆಗಿ ಹೊಡೆದಿ ಬಿಡ್ತಾರೆ ಅಕ್ಕಿ ನಾವು ಒಂದು ಕಣ್ಣಾರ ನೋಡಿದೀವಿ ಇದ್ರಲ್ಲಿ ಹೊಡೆಯೋ ಬಿಡೋದನ್ನ ಕಣ್ಣಾರ ನಾವು ನೋಡಿದೀವಿ ಇದೇ ಅಕ್ಕಿನ ಸೆಂಟ್ರ್ ಸೆಂಟ್ರ್ ಆರ್ ಲಾಕ್ ಮಾಡೋದು ಬಿಡ್ತಾರೆ ಇದೇ ಅಕ್ಕಿಗೆ ದಮ್ಮಲ್ ದಂಬಲ ಎಲ್ಲ ನೀವು ಬಿಡಿಸ್ಕೊಂಡು ಇದಕ್ಕೂ ಸೆಂಟ್ರ್ ಅರ್ಧ ಅರ್ಧ ಕಡ್ಡಿ ಅಂತ ಇದಕ್ಕೆ ನೋಡಿ ಸಿಂಪಲ್ ಆಗಿ ಅಷ್ಟೇ ಇದು
ಇವಾಗ ನಮ್ದೊಂದು ಅಕ್ಕಿ ಆಡ್ತಾ ಇದೆ, ನಮ್ದೊಂದು ಪಟ, ಒಂದು ಮೂರ್ಕಳ್ಳಿ ಪಟ ಆಡ್ತಾ ಇದೆ, ಮೂರ್ ದಿವಸದಿಂದ ಬಾಜಿ ತುಂಬಾ ಸಿಕ್ಕಾಪಟ್ಟೆ ಹೊಡಿತಾ ಇದೆ. ಇವತ್ತು ಸೇಮ್ ಇದೇ ತರ ಬಾಲ ಕಟ್ಟೆ ನಾನು ಅಕ್ಕಿ ಬಿಟ್ಟಿರೋದು. ಇವಾಗ ಆಡ್ತಾ ಇದೆ ಆಕಾಶದಲ್ಲಿ ನೋಡಿ, ಸುಮ್ನೆ ಸಿಂಪಲ್ ಆಗಿ ಅಷ್ಟಿದು, ಬರೀ ಆರ್ ಬಾಲಕ್ ಮಾತ್ರ, ಬರೀ ಆರ್ ಬಾಲ ಮಾತ್ರ ಕಡ್ಡಿ ಮಾಡ್ಕೊಂಡು ಅಕ್ಕಿ ಬಿಟ್ಬಿಟ್ರೆ ಅಕ್ಕಿ ಬಾಜಿ ಹೊಡಿಯಲ್ಲ, ಕಂಟ್ರೋಲ್ ಬಂದ್ಬಿಡ್ತದೆ. ಕಂಟ್ರೋಲ್ ಬಾಜಿ ಜಾಸ್ತಿ ಇದ್ರೆ, ಪಟ್ಟದಲ್ಲಿ ಬಾಜಿ ಜಾಸ್ತಿ ಹೊಡಿತಿದ್ರೆ, ಇದ್ರಲ್ಲಿ ಕಂಟ್ರೋಲ್ ಪಟ್ಟದಲ್ಲಿ ನಾವು ಹೆಂಗ್ ಬೇಕಾದ್ರೂ ಅಕ್ಕಿಗಳನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಅಭ್ಯಾಸ ಆಗ್ಬಿಟ್ರೆ ದಸ್ತಾದಲ್ಲೂ ನಾವು ಕಂಟ್ರೋಲ್ ಮಾಡಬಹುದು. ಅಂದ್ರೆ ನಾವು ಪಟ್ಟದಲ್ಲಿ ಏನ್ ಬಾಜಿ ಜಾಸ್ತಿ ಮಾಡಿದಾಗ ಅಕ್ಕಿ ಏನ್ ನಾವು ಕಂಟ್ರೋಲ್ ಮಾಡಿರ್ತೀವೋ ಆತರ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಅದ್ ನಮ್ಗೆ ಗೊತ್ತಿದ್ರೆ ಅಕ್ಕಿನ ಆರಾಮಾಗಿ ಬಾಜಿಲೆ ಬಾಲದಲ್ಲೇ ನಾವು ಕಂಟ್ರೋಲ್ ಮಾಡೋದು. ಇದು ಸೆಂಟ್ರ್ ಆರ್ ಬಾಲ ಕುಚ್ಚು ಕುಚ್ಚು, ಇದು ಎರಡು ದಂಬಾಲ ಬಿಟ್ಬಿಟ್ಟಿದೀವಿ. ಒಟ್ಟು ಒಂದು ಅಕ್ಕಿಗೆ 12 ಬಾಲ 13 ಬಾಲ ಇರುತ್ತೆ, ಒಂದೊಂದರಲ್ಲಿ 14 ಇರುತ್ತೆ. 12 ಬಾಲ ಇರೋ ಅಕ್ಕಿಗಳಿಗೆ ಎರಡು ಆರ್ ಬಾಲ ಲಾಕು, 4 ಬಾಲ ಕುಲ್ಲ. ಇದನ್ನ ಒಂದ್ ರೀತಿ ಕಟ್ತಾರೆ, ಇದನ್ನ ಒಂದ್ ರೀತಿ ಅಕ್ಕಿ ಬಿಡ್ತಾರೆ. ಇವಾಗ ಅಕ್ಕಿ ಆಡ್ತಾ ಇದೆ ನಮ್ಮ ಅಕ್ಕಿ ನೋಡಿ, ಅಲ್ಲೇ ಆಕಾಶದಲ್ಲಿ ಆಡ್ತಾ ಇದೆ. ಬಟ್ ಅದ್ರ ಬಾಜಿ ಸಿಕ್ಕಾಬಿಟ್ಟೆ ಜಾಸ್ತಿ ಇದೆ. ಹಿಂದೆಗಡೆ ಸೆಂಟ್ರು 6 ಲಾಕ್ ಮಾಡಿದ್ವಿ, ಒಂದು ತಾಮ್ರಲ್ಲೂ ಒಂದು ಇದು, ಅದು ಸೆಂಟ್ರು 6 ಲಾಕ್ ಮಾಡ್ಬಿಟ್ಟಿರೋದು ಹಿಂದೆಗಡೆ ಬರ್ತಾರೆ ಕಪ್ಪಕ್ಕೆ, ಅದು ತುಂಬಾ ಚೆನ್ನಾಗಿ ಆಡ್ತಾ ಇದೆ. ಆ ರೀತಿ 6 ಬಾಲ ಲಾಕ್ ಮಾಡ್ಬಿಟ್ಟು ನಾವು ಬಿಡ್ತೀವಿ. ಈ ತರ ಇದೆ ಬಾಲ ಕಟ್ಟದಲ್ಲಿ. ಇನ್ನ ಒಬ್ಬೊಬ್ರು ಕರ್ತಾರೆ ಪರ್ಕೆ ಕಡ್ಡಿ ಎಲ್ಲ ಇಕ್ಬಿಟ್ಟು ಕರ್ತಾರೆ, ಅದೆಲ್ಲ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ನಾವು ಯಾವತ್ತೂ ನಮ್ಮ ಅಕ್ಕಿಗಳಿಗೆ ಆತರ ಮಾಡಿಲ್ಲ, ನಮ್ಮ ಅಕ್ಕಿಗಳು ಯಾವತ್ತೂ ಆತರ ಕೆಲ್ಸ್ಕೊಂಡು ಮಾಡಿಲ್ಲ. ಆತರ ಪರ್ಕೆ ಕಡ್ಡಿ ಎಲ್ಲ ಕಟ್ಟಿಸ್ಕೊಳ್ಳುವಂತ ಅಕ್ಕಿಗಳನ್ನ ಮಾತ್ರ ಯಾರೂ ಇಲ್ಲ. ಇನ್ನ ಕಡ್ಡಿ ಕೂಡ್ಕರ್ತಾರೆ, ಸುಮ್ಮನೆ ಅರ್ಧ ಬಾಲ ಹೊಡೆದ್ಬಿಟ್ಟು ಅದ್ರಲ್ಲೂ ಬಾಲ ಕಟ್ಬಿಟ್ಟು ಬಿಡ್ತಾರೆ. ಹೂವ ಹೊಡೆದ್ಬಿಟ್ಟು ಬಾಲ ಕಟ್ತಾರೆ, ಕುಚ್ಚಾಕ್ತಾರೆ. ಇನ್ನೊಂದು ನಾನು ಒಂದ್ ಕಡೆ ನೋಡಿದೀನಿ, ಬಾಜಿ ಪಟ್ಟಾವಳಿ ಬಾಜಿ ಜಾಸ್ತಿ ಆಗೋದ್ರೆ ಈ ಮೂರ್ ಬಾಲ ಇರುತ್ತಲ್ಲ, ಈ ಮೂರ್ ಬಾಲನ ಅರ್ಧ ಹೊಡಿತಾರೆ. ಹಿಂಗೆ ಮೂರ್ ಬಾಲ ಅರ್ಧ ಹೊಡಿತಾರೆ, ಹಿಂಗೆ ಅರ್ಧ ಹೊಡೆದ್ಬಿಟ್ಟು ಮೂರ್ ಬಾಲನ. ಇದು ಬಂದು ಈ ಮಿಕ್ಕಿದ ಬಾಲ ಬಂದು ಇಲ್ಲಿ ಹೂವು ಹೊಡಿತಾರೆ, ಹೂವು ಹೊಡಿ ಇದಕ್ಕೆ ಕುಚ್ಚಾಕ್ತಾರೆ. ಕುಚ್ಚಾಕ್ಬಿಟ್ಟು ಅಕ್ಕಿ ಬಿಡ್ತಾರೆ. ಅಕ್ಕಿ ಲಾಂಗ್ ಟೈಮ್ ಆಗುತ್ತೆ, ನಾವು ನೋಡಿದೀವಿ ಅಕ್ಕಿ ಲಾಂಗ್ ಟೈಮ್ ಆಗುತ್ತೆ, ಅದನ್ನ ಕಡ್ಡಿ ಹೊಡ್ಬಿಡ್ತಾರೆ. ಇದು ಅಕ್ಕಿ ಒಂದಿನ 2 ದಿನ ಶೋಕಿಗೆ ಅಷ್ಟೇ. ಇದು ಇದಲ್ಲಿ ಇಕ್ಕೊಂಡು ನಾವು ಇದನ್ನ ಇಕ್ಕೊಂಡೆ ನಾವು ಫುಲ್ ಒಂದು ವರ್ಷ ಸೀಲ್ ಎಲ್ಲ ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ಇದು ಸುಮ್ನೆ ಒಂದಿನ 2 ದಿನ ಶೋಕಿಗೋಸ್ಕರ ಮಾಡೋದು. ಇದು ಈ ತರ ಹುಡು ಈ ತರ ಕೆಲಸನೂ ಮಾಡಿದ್ದಾರೆ. ಈ ತರ ಕೆಲಸ ಮಾಡಿರೋ ನಾನು ನೋಡಿದೀನಿ, ಅಕ್ಕಿ ಬಿಟ್ಟಿರೋನು ನಾನು ನೋಡಿದೀನಿ. ಈ ಮೂರ್ ಬಾಲ ಅರ್ಧ ಹೊಡೆದ್ಬಿಡ್ತಾರೆ, ಇದನ್ನ ಹೂವ ಹೊಡಿತಾರೆ, ಈ ಬಾಲನ ಹೂವ ಹೊಡಿತಾರೆ. ಇಲ್ಲಿ ಒಂದು ಕುಚ್ಚೋ ಇಲ್ಲ ಕಡ್ಡಿನ ಹೊಡೆದ್ಬಿಡ್ತಾರೆ, ಸುಮ್ನೆ ಕಡ್ಡಿ ಬಾಲ ತರ ಕಟ್ಬಿಡ್ತಾರೆ. ಒಂದ್ 4-5 ಸುತ್ತ ಕಡ್ಡಿ ಬಾಲ ತರ ಕಟ್ಬಿಡ್ತಾರೆ, ಕಟ್ಬಿಟ್ಟು ಅಕ್ಕಿ ಬಿಡ್ತಾರೆ, ಅಕ್ಕಿ ಆಡ್ಕೊಳುತ್ತೆ. ಬಟ್ ಒಂದಿನ 2 ದಿನ ಅಷ್ಟೇ, ಲೈಫ್ ಟೈಮ್. ಇದನ್ನ ಒಂದ್ ವರ್ಷದ ಸೀಲ್ ಕಂಠ ನಾವು ಈ ತರ ಮಾಡ್ತೀವಿ ಅಂದ್ರೆ ಅಕ್ಕಿ ಹೋಗಲ್ಲ. ಅದಕ್ಕೆ ನಾರ್ಮಲ್ ಆಗಿ ಎಲ್ಲಾ ಬಾಲ ಇದ್ದಿ ಎಲ್ಲಾ ಕರೆಕ್ಟ್ ಆಗಿದ್ದ ಅಕ್ಕಿಗಳಿಗೆ ಬಾಲದಲ್ಲಿ ಕಂಟ್ರೋಲ್ ಮಾಡ್ಕೊ ಬಂದು ಬಾಲ ನಾವು ಕಟ್ಟಿ ಬಿಡ್ತೀವಿ ಅಂದ್ರೆ ಮಾತ್ರ ಅಕ್ಕಿಗಳು ನಮ್ಗೆ ನಾರ್ಮಲ್ ವದೆಗಳು. ಇಲ್ಲ ನಾವು ಈ ತರ ಎಲ್ಲ ಶೋಕಿ ಮಾಡಿದ್ನ, ಏನೋ ಲಾಸ್ ಸೀಲ್ ಇದೆ, ಇನ್ನ ವಾಗೋತಿ ವರ್ಷ ಸೀಲ್ ಲಾಸ್ ಸೀಲ್ ಆಯ್ತಪ್ಪ, ಇದೊಂದೇನೋ ಟ್ರೈ ಮಾಡಿ ಬಿಡೋಣ ಅಂತ ಬಿಡೋರಾದ್ರೆ ಬಿಡ್ಬೋದು, ಒಂದಿನ ಅಕ್ಕಿ ಆಗತ್ತೆ. ಇಲ್ಲ ಅಂತ ನಾನು ಹೇಳ್ತಲ್ಲ, ಆ ತರನು ಇದಾರೆ ಫ್ರೆಂಡ್ಸ್. ಇವಾಗ ಅಕ್ಕಿಗಳಿಗೆ ಬಾಲ ಕಟ್ಟೋದು ಏನಕ್ಕೆ, ಅದು ಕಟ್ಟೋದಿಂದ ಏನು ಉಪಯೋಗ, ಮತ್ತು ಹೆಂಗೆ ಕಟ್ಟೋದು, ಇದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇದನ್ನೆಲ್ಲ ನಮಗಾಗಿ ತಿಳಿಸಿದ ತನ್ಮಯ್ ದಾವಡಿ ರಾಜು ಅವರಿಗೆ ತುಂಬ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತಾ ಇದ್ದೀವಿ. ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಬೈ ಫ್ರೆಂಡ್ಸ್.